ಎಲ್ರಿಗೂ ನಮಸ್ಕಾರ. ಈಗಾಗಲೇ ಎಲ್ಲರೂ ಒಳ್ಳೆ ಮಾತನಾಡಿದ್ದಾರೆ ಸಿನಿಮಾ ಬಗ್ಗೆ. ಶಿವಾರ್ಜುನ, ಶಿವ ನಮಗೆ ನಮ್ಮ ಮನೆಯ ಇನ್ನೊಬ್ಬ ದೊಡ್ಡ ಸಹೋದರ ಅನ್ಬೋದು. ಬಹಳ ಕಷ್ಟಪಟ್ಟು ಚಿತ್ರರಂಗದಲ್ಲಿ 30-35 ವರ್ಷದಿಂದ ಕಷ್ಟಪಟ್ಟು ತನಗೆ ಅಂತ ತಾನೇನು ಮಾಡ್ಕೊಳ್ದೇ ಇರುವಂತಹ ಒಬ್ಬ ಮನುಷ್ಯ. ಅಂದ್ರೆ ಮನೆಯಲ್ಲಿ ಅವರ ಹೆಂಡತಿ ಮಕ್ಕಳು ಎಲ್ಲರೂ ಇಡೀ ಕುಟುಂಬ ಪರಿಚಯ ಇರೋದ್ರಿಂದ ಏನಾದ್ರೂ ಸಿನಿಮಾದಲ್ಲಿ ಸಂಪಾದನೆ ಮಾಡಿದ್ಯಾ ಅಂತಂದ್ರೆ ಅವನು ಸಂಪಾದನೆ ಮಾಡಿರೋದು ಜನರನ್ನ, ಸ್ನೇಹನ, ನಂಬಿಕೆನ. ಅದನ್ನ ಬಿಟ್ರೆ ಅವನು ಅವನ ಇಬ್ರು ಮಕ್ಕಳು ಅಂದ್ರೆ ದೊಡ್ಡ ಮಗ ಮತ್ತೆ ಇಲ್ಲಿ ನಿಶ್ಚಿತ ಇಲ್ಲೇ ಇದ್ದಾರೆ, ಅವಳ ಹೆಸರಲ್ಲಿ ಕಂಬೈನ್ ಸ್ಟಾರ್ಟ್ ಮಾಡಿರೋದು. ಸೊ ಅವರಿಬ್ಬರಿಗೂ ಭವಿಷ್ಯದ ಬಗ್ಗೆ ಮಾತನಾಡ್ಬೇಕಾದ್ರೆ ಬಹಳ ಹೆದರಿಕೆ ಆಗ್ತಿತ್ತು ಮಂಜುಗೆ ಯಾವಾಗ್ಲೂ. ಈ ಸತಿ ಧೈರ್ಯ ಮಾಡಿ ಅವರು ಸಿನಿಮಾ ನಿರ್ಮಾಣ ಮಾಡೋಕ್ಕೆ ಕೈ ಹಾಕಿದ್ದಾರೆ. ಬಹುಶಃ ಅವರಿಗೆ ಎಲ್ಲ ಭಗವಂತ ಸಕ್ಸಸ್ ಕೊಡಬೇಕು ಅಂತ ನಾನು ದೇವರಲ್ಲಿ ಬೇಡ್ಕೊಳ್ತೇನೆ. ಯಾಕೆಂತಂದ್ರೆ 35 ವರ್ಷದಿಂದ ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಅಂತೇಳಿ ಇಲ್ಲಿನ ಬದುಕನ್ನೇ ಇಲ್ಲೇ ಬದುಕನ್ನು ಕಟ್ಕೊಂಡು ಇಲ್ಲಿನ ಇನ್ನೂ ಹಲವಾರು ಬದುಕುಗಳಿಗೆ ದಾರಿ ತೋರಿಸುವಂಥ ಕೆಲಸ. ಅಂದರೆ ನಿರ್ಮಾಪಕ ಅಂದ ತಕ್ಷಣ ಯಜಮಾನ ಆಗ್ತಾನೆ ಸಿನಿಮಾಗೆ. ಆ ಯಜಮಾನಿಕೆಯನ್ನು ಸ್ಥಾನವನ್ನು ತಗೊಂಡಿದ್ದಾರೆ ಶಿವಾರ್ಜುನರವರಿಗೆ. ಮೊದಲಿಗೆ ಶಿವಾರ್ಜುನ್ ಮತ್ತು ಅವ್ರ ಕುಟುಂಬದವ್ರಿಗೆಲ್ಲರಿಗೂ ಒಳ್ಳೆಯದಾಗಲಿ ಅಂತೇಳಿ ಹಾರೈಸ್ತೀನಿ. ಮತ್ತು ಶಿವ ತೇಜಸ್ ಅವರು ಎಲ್ಲರೂ ಹೇಳಿದಾಗೆ ನಿಜವಾಗ್ಲೂ ಬಹಳ ಕಂಫರ್ಟ್ ಝೋನ್ ಕೊಟ್ಟಂಥ ಒಬ್ಬ ನಿರ್ದೇಶಕ. ಅಂದರೆ ಸೀನು ಮತ್ತು ಇದು ಆ ಇದರದ ದೃಶ್ಯದ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿ ನೀವು ಹೇಗೆ ಇದು ಮಾಡ್ತೀರಿ ಹಾಗೆ ಮಾತಾಡಿ ಅಂತೆಲ್ಲ ಹೇಳಿ ತುಂಬ ಈಸಿಯಾಗಿ ನಮಗೆ ಡೈರೆಕ್ಷನ್ ಅಂತ ಮಾಡಿದಂಥ ಒಬ್ಬ ನಿರ್ದೇಶಕರು ಶಿವ ತೇಜಸ್. ನಿಮಗೂ ಕೂಡ ನಿಜವಾಗ್ಲೂ ಧನ್ಯವಾದಗಳನ್ನು ಹೇಳ್ತೇನೆ. ಇನ್ನು ನಮ್ಮ ಮನೆಯ ಹುಡುಗ, ನಾನು ನಿಜವಾಗ್ಲೂ ಹಲವಾರು ಸತಿ ಸುಮ್ಮನೆ ಏನಾದರೂ ಆತನ ಛೇಡಿಸ್ತಿರ್ತೀನಿ, ಮಾತನಾಡ್ತಿರ್ತೀನಿ, ಆದರೆ ನಿಜವಾಗ್ಲೂ ಬಹಳ ಸಿನಿಮಾ ಬಗ್ಗೆ ಮತ್ತು ತನ್ನನ್ನು ನಂಬಿ ಬಂದವರ ಬಗ್ಗೆ ಬಹಳ ಪ್ರೀತಿ ತೋರಿಸುವ ಮತ್ತು ತನ್ನ ಹೃದಯಕ್ಕೆ ಹತ್ತಿರವಾಗಿಸುವ, ಅಂತಂದರೆ ಮನಸ್ಸಿನಲ್ಲಿ ಏನು ಏನು ಇಟ್ಕೊಳ್ಳಲಾರದೆ ಒಂದು ನಿಜವಾಗ್ಲೂ ಒಂದು ಮಗುವಿನ ರೀತಿ. ಅಂದರೆ ಶ್ರೀಕೃಷ್ಣ ವಯಸ್ಸಿನಲ್ಲಿ ಸಣ್ಣವನಾಗಿರ್ಬೋದು, ಇವನು ವಯಸ್ಸಿನಲ್ಲಿ ದೊಡ್ಡವನಾದರೂ ಕೂಡ ಶ್ರೀಕೃಷ್ಣಗಿಂತ ಚಿಕ್ಕವನು. ಆ ಮನಸ್ಸಿನಲ್ಲಿ ಅಷ್ಟೊಂದು ಮಗುವಿನ ಹಾಗೆ ಇರುವಂತ ಇಲ್ಲ, ನಾನು ನಿಜವಾಗ್ಲೂ ಮಗು ತರ ನೋಡ್ತೀನಿ. ಆಕೆನು ಸುಮ್ಮನೆ ತಮಾಷೆ ಮಾಡಿದ್ದು ಅಷ್ಟೇ, ಯಾಕಂದ್ರೆ ಶೂಟಿಂಗ್ ಅಲ್ಲಿ ಯಾವಾಗ್ಲೂ ಆ ತರ ತಮಾಷೆ ಮಾಡುವಂತ ವಾತಾವರಣ ಯಾವಾಗ್ಲೂ ಇಟ್ಕೊಂಡಿರ್ತಾನೆ. ತನ್ನ ಶೂಟಿಂಗ್ ಇಲ್ದಿದ್ದಾಗ, ತನ್ನ ಸೀನ್ ಇಲ್ದಿದ್ದಾಗ ಸುಮ್ಮನೆ ಹೋಗಿ ಕ್ಯಾರವನ್ ಅಲ್ಲಿ ಕೂತ್ಕೊಳ್ಳುವಂತ ಹುಡುಗ ಅಲ್ಲ. ಪ್ರತಿಯೊಬ್ರು ಯಾರೇ ಶೂಟಿಂಗ್ ಮಾಡ್ತಾ ಇದ್ರು ಕೂಡ ಕ್ಯಾಮ್ರಾ ಪಕ್ಕದಲ್ಲಿ ಕೂತ್ಕೊಂಡು ಅದನ್ನ ತಮಾಷೆ ಮಾಡ್ತಾನೋ ಅಥವಾ ಎಂಜಾಯ್ ಮಾಡ್ತಾನೋ ಅಥವಾ ಖುಷಿ ಪಡ್ತಾನೋ. ಯಾಕಂದ್ರೆ ಎಷ್ಟೊಂದು ಸರಿ ನನ್ನ ಮಗ ಶ್ರೀಕೃಷ್ಣನಿಗೆ ಮೊದಲೇ ಸಾರಿ ಅವನು ಕ್ಯಾಮ್ರಾ ನೋಡ್ತಿರೋದು, ಕ್ಯಾಮ್ರಾ ಎದುರಿಸ್ತಿರೋದು, ಎಷ್ಟು ಧೈರ್ಯ ಇಡ್ತಿದ್ದ ಅಂದ್ರೆ ಕೂತ್ಕೊಂಡು ತಾನು ಇಲ್ಲದೇ ಇದ್ರು ಫ್ರೇಮಲ್ಲಿ ಅವನಿಗೆ ಹೀಗೆ ಮಾಡ್ಬೇಕಪ್ಪ ಹೀಗೆ ಮಾಡ್ಬೇಕು ಅಂತೇಳಿ ಅವನಿಗೂ ಕೂಡ ನಿರ್ದೇಶಕರ ಜೊತೆ ಸೇರಿ ಚಿರು ತುಂಬ ಸಹಾಯ ಮಾಡಿದ. ನಿಜವಾಗ್ಲೂ ಚಿರು ಜೊತೆ ನನ್ನ ಎರಡನೇ ಸಿನಿಮಾ ಇದು. ಒಂದು ರೀತಿ ಚಿರು ತಾಯಿ ಅಲ್ಲ ಅನ್ನೋದೇ ಒಂದು ರೀತಿ ಸಮಾಧಾನ. ನನ್ನ ನಿಜವಾದ ಮಗನಿಗೆ ತಾಯಿ ಅನ್ನೋದು ಒಂದು ರೀತಿ ಖುಷಿ. ಅದರಿಂದ ಎರಡಕ್ಕೂ ಚಿರಂಜೀವಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಇನ್ನು ಈ ಮೂರು ಪ್ರತಿಭೆಗಳು ಅಕ್ಷಿತ, ಅಮೃತ ಮತ್ತೆ ಅಕ್ಷತ ತ್ರಿಬಲಿ, ಅವರು ನಿಜವಾಗ್ಲೂ ಒಳ್ಳೆಯ ಸುಂದರವಾಗಿ ಕಾಣ್ತಾರೆ ಅಂತ ನಾನು ಭಾವಿಸಿದ್ದೀನಿ. ಯಾಕಂತಂದ್ರೆ ನನ್ನ ಜೊತೆ ಅಕ್ಷಿತನ್ ಜಾಸ್ತಿ ಇತ್ತು, ನಾನು ಆಕೆ ಕಾಂಬಿನೇಷನ್ ಇತ್ತು. ಇನ್ನಿಬ್ರು ಹುಡುಗಿಯರ ಜೊತೆ ಕಾಂಬಿನೇಷನ್ ಕಡಿಮೆ ಇತ್ತು, ಆದರೂ ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಸಾಂಗ್ ಅಲ್ಲೆಲ್ಲ ನೋಡಿದಾಗ ಖುಷಿ ಅನ್ನಿಸ್ತು. ಇಡೀ ಸಿನಿಮಾ ನನಗೆ ನಾಗೇಶ್ವರ್ ತಮಾಷೆ ಮಾಡ್ತಿದ್ರು. ಎಲ್ಲ ಸಿನಿಮಾಗಳಲ್ಲಿ ಬೇರೆಯವ್ರು ಹೇಳ್ತೀವಿ ನಮ್ಗೊಂಥರ ಫ್ಯಾಮಿಲಿ ತರ ಅನ್ನಿಸ್ತು, ಹಂಗಿತ್ತು ಹಿಂಗಿತ್ತು ಅಂತ. ಇದು ನಿಜವಾದ ಅರ್ಥದಲ್ಲಿ ಫ್ಯಾಮಿಲಿ. ಶಿವಾರ್ಜುನ ಅವರು ನಿಜವಾದ ನಿರ್ಮಾಪಕರು, ಅವರ ಹೆಸರು, ಆದರೆ ಅವ್ರ ಹೆಂಡತಿ ಹೆಸರು ನಿರ್ಮಾಣ ಮಾಡಿದ್ದಾರೆ. ಅವರ ಮಗಳನ್ನ ಹೆಸರಲ್ಲಿ ಕಂಬೈನ್ಸ್ ಇಟ್ಟಿದ್ದಾರೆ. ಅವನ ಮಗನ ಹೆಸರಲ್ಲಿ ಕೂಡ ಒಂದು ಸ್ಥಾನವನ್ನು ಮಗನಿಗೂ ಕಲ್ಪಿಸಿಕೊಟ್ಟಿದ್ದಾರೆ. ಅದರ ಜೊತೆಗೆ ಚಿರಂಜೀವಿ ಸರ್ಜಾ ಅವ್ರ ನಾಯಕ ನಟನಾಗಿ ಅಭಿನಯಿಸಿದ್ರೆ, ಅವರ ಶ್ರೀಮತಿಯರವರು ಈಗಾಗಲೇ ಪ್ರೂವ್ಡ್ ಸಿಂಗರ್, ಆಕೆ ಬರೀ ನಾಯಕಿ ಅಲ್ಲ ಗಾಯಕಿಯರು ಯಶಸ್ವಿಯಾಗಿದ್ದಾರೆ. ಆಕೆ ಕೂಡ ಅವರು ಒಂದು ಫ್ಯಾಮಿಲಿ ಪ್ಯಾಕೇಜ್ ಎಲ್ಲ ಇರುತ್ತೆ. ಮತ್ತೆ ಸಾಧು ಕೋಕಿಲ ಅವರೊಂದು ಪಾತ್ರ ಮಾಡಿದ್ದಾರೆ, ಜೊತೆಗೆ ಅವ್ರ ಮಗ ಸಂಗೀತ ನಿರ್ದೇಶನ ಮಾಡಿದ್ದಾರೆ. ಮತ್ತೆ ತ್ರಿಬಲ್ ಎ ಅವರು, ಇದು ಒಂದು ಕುಟುಂಬ, ಇವರು ಕೂಡ ಆ ಕುಟುಂಬದ ಸಮೇತ ಈ ಪಿಕ್ಚರ್ ಅಲ್ಲಿ. ಇದು ನಿಜವಾದ ಅರ್ಥದಲ್ಲಿ ಕುಟುಂಬ. ನಾನೇ ನಂದು ಹೇಳ್ಬೇಕಿತ್ತು ಮೊದಲು. ನಮ್ಮ ಯಜಮಾನರು ವೇಣು ಅವರು ಕ್ಯಾಮ್ರಾ ಮಾಡಿದ್ದಾರೆ. ನಾನು ಅಂದೆ ಇವನಿಗೆ ಸುಮ್ಮನೆ ತಮಾಷೆ ಮಾಡ್ತಾ, ನೀನು ಇದ್ರಲ್ಲಿ ತುಂಬಾ ಚೆನ್ನಾಗಿ ಕಾಣಿಸ್ತೀಯ ಗೊತ್ತಾ ಅಂದ. ಹೌದು ಹೌದು, ನಾನು ಸ್ವಲ್ಪ ಟ್ರಿಮ್ ಆಗಿದ್ದೀನಿ, ನಿಜವಾಗ್ಲೂ ಟ್ರಿಮ್ ಆಗಿದ್ದಾರೆ. ಸಿಂಗಾಗಿ ಹೋಲಿಸಿದ್ರೆ ಈಗ ನಿಜವಾಗ್ಲೂ ಸ್ಲಿಮ್ ಅನ್ ಸ್ವಲ್ಪ ಅದಕ್ಕಿಂತ ಸ್ಲಿಮ್ ಅನ್ ಟ್ರಿಮ್ ಆಗಿದ್ದಾರೆ.
ಅದರಿಂದ ನಾನಂದೆ ಎಲ್ಲ ನಾನು ನಮ್ಮ ಯಜಮಾನ್ರ ಕ್ರೆಡಿಟ್ ಕೊಡೋಕ್ಕೋಸ್ಕರ ಇವ್ನು ಚೆನ್ನಾಗಿ ಕಾಣಿಸ್ತಿದ್ದಾರೆ ಅಂತ. ಅದರಿಂದ ಬೇಡುವವರು ಕ್ಯಾಮ್ರಾ ಮಾಡಿದ್ದಾರೆ. ಮೊಟ್ಟ ಮೊದಲ ಬಾರಿಗೆ ನನ್ನ ಮಗ ಶ್ರೀಕೃಷ್ಣ ಒಂದು ಪಾತ್ರ ಮಾಡಿದ್ದಾನೆ. ಆ ಪಾತ್ರ ಮಾಡೋದಕ್ಕೂ ಶಿವಾರ್ಜುನೇ ಕಾರಣ. ಯಾಕಂದ್ರೆ ನಮಗೆಲ್ಲ ಗೊತ್ತೇ ಇರಲಿಲ್ಲ ಇವ್ನು ಪಾತ್ರ ಮಾಡೋಕ್ಕೆ ಸಾಧ್ಯ ಆಗುತ್ತೆ ಅಂತ. ಆದರೆ ಶಿವಾರ್ಜುನ್ ಇಲ್ಲ ಇಲ್ಲ ಆ ಪಾತ್ರ ಮಾಡಲೇಬೇಕು ಅಂತೇಳಿ ನಾನು ಕೂಡ ಒಂದು ಪುಟ್ಟ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದೀನಿ. ನಮ್ಮದು ಫ್ಯಾಮಿಲಿ ಪ್ಯಾಕೇಜ್ ಸಿನಿಮಾ ಸರ್, ಇಡೀ ಸಿನಿಮಾ ಇಟ್ಸ್ ಎ ಫ್ಯಾಮಿಲಿ ಸಿನಿಮಾ.